ತಮಾಷೆ ಮಾಡ್ತಾ ಇದ್ರು ಯಾರೋ ಮೈಸೂರಲ್ಲಿ ಒಂದಷ್ಟು ಜನ ಈ ಟ್ರೋಲ್ ತರದಲ್ಲಿ. ಪ್ರಧಾನಮಂತ್ರಿಗಳು ಕೂಡ ಬಂದಿದ್ರು ಮೈಸೂರಿಗೆ, ಏನೋ ವಿಶ್ ಮಾಡಿದ್ರು ಉಪಾಧ್ಯಕ್ಷ ಸಿನಿಮಾಗೆ ಅದು ಬರ್ಡೇಗೆ ಅಂತ. ಇಸ್ ಇಟ್ ಟ್ರೂ ಅಥವಾ ಅಲ್ಲಿ ಮೇಲ್ಗಡೆ ಹಿಂಗೆ ಏನೋ ವಿಶ್ ಮಾಡಿದ್ರ? ಅಲ್ಲ, ಇಲ್ಲೇ ಶೂಟಿಂಗ್ ಮಾಡ್ತಿದ್ವಿ. ಇಲ್ಲಿ ಮೂರು ಪ್ಲೇನ್ಗಳು ಪಾಸ್ ಆಯ್ತು ಅವಾಗ ಅಂತ ಇಲ್ಲಿ ಕೂತ್ಕೊಂಡು ಮಾಡ ನೋಡಿ, ಅಲ್ಲಿಂದ ಏನೋ ವಿಶ್ ಮಾಡ್ಬಿಟ್ಟು ಅದ್ರ ಇಲ್ಲಿ ಇಳಿಸಕ್ಕ. ಯೂಶ್ವಲಿ ಎಲ್ಲ ನಟರ ಜೊತೆಗೆ ಆ್ಯಕ್ಟ್ ಮಾಡಿದ್ದೀರಿ, ಸಣ್ಣ ಸಣ್ಣ ಪಾತ್ರದಲ್ಲಿ ತಾವು ಆ್ಯಕ್ಟ್ ಮಾಡ್ತಾ ಇದ್ರಿ, ಈಗ ಪೂರ್ಣ ಪ್ರಮಾಣದ ನಾಯಕ, ಜನ ನನ್ನನ್ನು ಎಕ್ಸೆಪ್ಟ್ ಮಾಡ್ಕೋತಾರೆ ಅಥವಾ ನನ್ನ ಪೂರ್ಣ ಪ್ರಮಾಣದಲ್ಲಿ ನಾಯಕನಾಗಿ ಎಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋಂತ ಕಾನ್ಫಿಡೆಂಟ್ ಇದೆಯಾ ತಮಗೆ ಹೇಗೆ? ಖಂಡಿತವಾಗ್ಲೂ ಇದೆ ಸರ್. ಯಾಕೆ ಅಂದರೆ ಪೂರ್ಣ ಪ್ರಮಾಣದ ಎಕ್ಸೆಪ್ಟ್ ಮಾಡಿ ಅಷ್ಟು ಮಾಡ್ತಿರೋದೇ ಕಾಮಿಡಿ. ಕಾಮಿಡಿನ ಅಕ್ಸೆಪ್ಟ್ ಮಾಡಿದ್ದಾರೆ ಅಂದರೆ ನಾನು ಅದು 10 ನಿಮಿಷ ಮಾಡಲಿ, 1 ಅವರ್ ಮಾಡಲಿ, 2 ಅವರ್ ಮಾಡಲಿ, ಕಾಮಿಡಿನ ಅಕ್ಸೆಪ್ಟ್ ಮಾಡಿದಾರಲ್ಲ ನಂದು ಆಲ್ರೆಡಿ. ಸೊ ಹಂಗಾಗಿ ನನಗೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋ ನಂಬಿಕೆ ಇದೆ. ಯಾಕೆ ನಾನು ಮಾಡ್ತಿರೋದೇ ಕಾಮಿಡಿ ಅಲ್ಲ. ನಾನೇನು ಫುಲ್ ಒಂದು ಲವ್ ಸ್ಟೋರಿ ಫೈಟು ಗೀಟು ಅಂದಾಗ ನನಗೆ ಡೌಟ್ ಇರೋದು. ಓಕೆ, ಸೊ ಕಾಮಿಡಿನ ಅಕ್ಸೆಪ್ಟ್ ಮಾಡ್ಕೊಂಡಿರೋದ್ರಿಂದ ಎಷ್ಟೊತ್ತು ನಗ್ಸಿದ್ರು ನಗ್ತಾರೆ ಅನ್ನೋದಂತೂ ನಂಬಿಕೆ ನನಗಿದೆ. ಆಮೇಲೆ 100% ನಮ್ಮದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ. ಏನಂದ್ರೆ ಮಕ್ಕಳು ಅದಕ್ಕೆ ಇದು ತುಂಬಾ ಹುಷಾರಾಗಿ ಎಲ್ಲೂ ಆವಾಸ ಆಗ್ಬಾರ್ದು. ಈಗ ಫ್ಯಾಮಿಲಿಗೆ ನಮ್ಮ ನಿರ್ಮಾಪಕರು ಈಗ ನಾವು ಇದನ್ನ ಮಾಡ್ತಾ ಇರೋದು ನಿಮ್ಮ ಇದಕ್ಕೆ ಪ್ರೊಡ್ಯೂಸರ್ ಬಂದು ನಮ್ಮ ನಿರ್ಮಾಪಕರು ಶ್ರೀಮತಿ ಅವರು, ಅವ್ರು ಅದೇ ಹೇಳಿದ್ರು ನಮ್ದು ಫ್ಯಾಮಿಲಿ ನಮ್ಮ ತಾಯಿ ನನ್ನ ಹೆಂಡತಿ ಒಂದು ಸಿನಿಮಾ ದುಡ್ಡು ಹಾಕ್ತಿದ್ದಾರೆ ಅವ್ರ ಹೆಸರಲ್ಲಿ ಮಾಡ್ತಿದ್ದೀನಿ ಅಂದ್ರೆ, ಸೊ ನಮ್ಮ ಅಮ್ಮ ನನ್ನ ಹೆಂಡತಿ ನನ್ನ ಮಕ್ಕಳು 3 ಜನ ಕೂತ್ಕೊಂಡು ಏನು ಎಲ್ಲೂ ಮುಜುಗರ ಇಲ್ದಂಗೆ ಸಿನಿಮಾ ನೋಡಬೇಕು. ಓಕೆ, ಅಂದರೆ ಎಲ್ಲ ಫ್ಯಾಮಿಲಿಗಳು ಹಂಗೆ ಬಂದು ನೋಡಿದಾಗ ನಮಗೆ ಒಳ್ಳೆ ಸಿನಿಮಾ ಮಾಡಿದ್ದೇವಪ್ಪ, ಅದಕ್ಕೆ ಎಲ್ಲೂ ಯಾರಿಗೂ ಏನು ಮುಜುಗರ ಆಗಬಾರ್ದು, ಪ್ಯೂರ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಡಬಲ್ ಮೀನಿಂಗ್ಗಳು ಅದು ಇದು ಬೇರೆ ಥರದ್ದು ಇಟ್ಟೇ ಇಲ್ಲ ಎಲ್ಲೂ. ಓಕೆ, ಯಾಕೆಂದರೆ ಈಗ ಒಂದು ತಾಯಿ ಒಂದು ಚಿಕ್ಕ ಮಗು ಇಲ್ಲ ಮಗಳು ಅಪ್ಪ ಇವ್ರು ಬಂದ್ರು ಆರಾಮಾಗಿ ಏನೂ ಮುಜುಗರ ಪಟ್ಕೊಳ್ಳದೆ ನಮ್ಮ ಸಿನಿಮಾ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.